ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸುದೀಗೌಡ ನಿಮ್ಗೆ ಯಾರಿಗೂ ಕೂಡ ರಾತ್ರಿ ಸಮಯದಲ್ಲಿ ನಿದ್ದೆ ಬರ್ತಾ ಇಲ್ವಾ ನೀವು ಮಲಗಿಕೆ ಅಂತ ಹೋದಾಗ ನಿಮಗೆ ಹಲವಾರು ಯೋಚನೆಗಳು ನಿಮ್ಮ ತಲೆಯಲ್ಲಿ ಸುತ್ತುತ್ತಾ ಇರ್ತಾವ ಯಾಕೆ ಈ ರೀತಿ ನಿಮಗೆ ಆಗ್ತಾ ಇದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ನಮಗೆ ರಾತ್ರಿ ಸಮಯದಲ್ಲಿ ನಿದ್ದೆ ಬರೋದಕ್ಕೆ ಇರೋ ಎರಡು ಕಾರಣ ಅಂದರೆ ಒಂದು ದೈಹಿಕವಾದ ಕಾರಣ ಮತ್ತೊಂದು ಮಾನಸಿಕವಾದ ಕಾರಣ ಇರುತ್ತೆ ಅಂದರೆ ದೈಹಿಕವಾದ ಕಾರಣ ಅಂದರೆ ನಾವು ಮಲಗುವ ಎರಡು ಗಂಟೆ ಮೊದಲೇ ನಮ್ಮ ನಿತ್ಯ ವ್ಯಾಯಾಮಗಳನ್ನು ಮಾಡಬೇಕಾಗಿರುತ್ತೆ ಎರಡು ಗಂಟೆ ಮೊದಲೇ ನಾವು ಊಟವನ್ನು ಸೇವಿಸಬೇಕಾಗಿರುತ್ತೆ ಹಾಗೂ ನಾವು ಕಾಫಿ ಟೀ ಅದೇನೇನು ಸೇವಿಸೋದಾದರೆ ನಾವು ಮಲಗುವ ಎಂಟು ಗಂಟೆ ಬಳಿಕವೇ ನಾವು ಕಾಫಿ ಟೀಯನ್ನು ಸೇವನೆ ಮಾಡಬೇಕಾಗಿರುತ್ತೆ ಯಾಕಂದರೆ ಅದರಲ್ಲಿ ಅದರಲ್ಲಿರುವಂತಹ ಕೆಫೆನ್ ಕೆಫೆನೇನಿರುತ್ತೆ ಅದು ನಾವು ಮಲಗುವ ಮುಂಚೆ ನಾವು ಅದನ್ನು ಸೇವಿಸಿದರೆ ಅದು ಕೂಡ ನಮ್ಮ ನಿದ್ದೆಗೆ ಒಂದು ಭಂಗ ತರುತ್ತೆ ಅಂತಲೇ ಹೇಳ್ಬೋದು ಹಾಗೂ ನಾವು ಮಲಗುವ ಕೊಠಡಿಯಲ್ಲಿ ಮೊಬೈಲ್ ಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ಗಳಾಗಿರ್ಬೋದು ಇವೆಲ್ಲದರಿಂದ ದೂರ ಅವೆಲ್ಲವೂ ಕೂಡ ನಾವು ದೂರ ಇಡುವುದು ಉತ್ತಮ ಅಂತಲೇ ಹೇಳ್ಬೋದು ಹಾಗೂ ನಾವು ಎಲ್ಲಿ ಮಲಗ್ತೀವೋ ಆ ಒಂದು ಪ್ಲೇಸು ತುಂಬ ಸೈಲೆಂಟ್ ಆಗಿರಬೇಕು ತುಂಬ ನಿಶಬ್ದತೆಯಿಂದ ಕೂಡಿರಬೇಕು ಆಗ ಮಾತ್ರ ನಾವು ರಾತ್ರಿ ಸಮಯದಲ್ಲಿ ಮಾಡಬೇಕಾಗಿರುವಂತಹ ಇಷ್ಟು ಕೆಲಸವನ್ನು ಮಾಡಿದರೆ ನಾವು ಶುದ್ಧ ನಿದ್ದೆಯನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು ಇಲ್ಲಿ ಕೆಲವರು ಹೇಳ್ತಾರೆ ಇಲ್ಲ ಅಪ್ಪ ನಾನು ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಮಲಗಿದೆ ನನಗೆ ಸರಿಯಾಗಿ ನಿದ್ದೆ ಬರಲಿಲ್ಲ ಅಂತ ನಿದ್ದೆ ನಾವು ಎಷ್ಟು ಗಂಟೆವರೆಗೂ ನಾವು ನಿದ್ದೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಇದರಲ್ಲಿ ನಮಗೆ ಉತ್ತಮ ನಿದ್ದೆ ಅಂತ ಒಂದಿರುತ್ತೆ ಅಂದರೆ ಅದು ಬರೀ ಆರು ಅವರ್ ಮಲಗಿದ್ರೂ ಕೂಡ ಅದು ನಮಗೆ ಒಂದು ನಿದ್ದೆ ಸ್ಪಷ್ಟವಾಗಿರುತ್ತೆ ಒಂದು ಮಲಗಂದರೆ ಅದು ನಮ್ಮ ದೇಹಕ್ಕೆ ಆಯಾಸವನ್ನು ನೀಗಿಸುವಂತಹ ಸ್ಪಷ್ಟವಾದ ನಿದ್ದೆ ಆಗಿರಬೇಕು ನಮಗೆ ಸುಮ್ಮನೆ ಮಲಗಿಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ನಮಗೆ ಒಂದು ಸುರಕ್ಷಿತವಾಗಿರೋದಿಲ್ಲ ನಿದ್ದೆ ಅಂತಲೇ ಹೇಳ್ಬೋದು ಇಷ್ಟು ದೈಹಿಕವಾದ ಕಾರಣ ಅಂದರೆ ದ ಏನೇನು ಅಂತ ಅಂದರೆ ನಾವು ಮಲಗಕ್ಕಿಂತ ಮುಂಚೆ ಊಟನ ಯಾವುದೇ ಕಾರಣಕ್ಕೂ ಅವರು ಮುಂದೆ ಇನ್ ಮುಂದೆನೇ ಮಾಡಿರಬೇಕಾಗಿರುತ್ತೆ ಕಾಫಿ ಟೀಯನ್ನು ಸೇವನೆ ಮಾಡಬಾರ್ದು ಹಾಗೂ ನಾವು ಊಟ ಆದ ನಂತರ ರಾತ್ರಿ ಟೈಮು ಒಂದೆರಡು ಬಾಳೆಹಣ್ಣು ಸೇವಿಸಿದ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇಷ್ಟು ನಾವು ದಿನನಿತ್ಯ ಮಾಡಿ ಮಾಡಬೇಕಾಗಿರುವಂತಹ ಒಂದು ದೈಹಿಕವಾದ ಕೆಲಸ ಹಾಗೂ ಮಾನಸಿಕವಾಗಿ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅಂದರೆ ಮಾನಸಿಕವಾಗಿ ಹೇಳೋದಾದರೆ ನಾವು ನಮ್ಮ ಮನಸ್ಸಲ್ಲಿ ಹಲವಾರು ನೆಗೆಟಿವ್ ಅಂಶಗಳನ್ನು ತುಂಬಿಕೊಂಡು ಮಲ್ಕೊಳ್ಳೋದಾಗಿರ್ಬೋದು ಇಲ್ಲ ಯಾರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇಲ್ಲ ನನ್ನ ಲೈಫ್ ಈಗಾಗ್ತು ನನ್ನ ಲೈಫ್ ಆಗಾಗ್ತು ಅಂತ ಸುಮ್ಮನೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ನಮ್ಮ ಮೈಂಡಲ್ಲಿ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ತುಂಬಿಕೊಂಡು ಮಲ್ಕೊಳ್ಳೋದ್ರಿಂದ ಕೂಡ ನಮ್ಮ ನಿದ್ದೆಗೆ ಕೂಡ ಭಂಗ ಆಗುತ್ತೆ ಅಂತಲೇ ಹೇಳ್ಬೋದು ಅದರಿಂದ ನಾವು ಏನು ಮಾಡಬೇಕು ಅಂದರೆ ಆದಷ್ಟು ಇಲ್ಲ ಇವತ್ತೊಂದು ದಿನ ತುಂಬ ಯಶಸ್ವಿಯಾಗಿ ತುಂಬಿದೆ ನಾಳೆ ದಿನವನ್ನು ಯಾವ ರೀತಿ ಅಂತ ಹೊಸದಾಗಿ ನೋಡೋಣ ಇವತ್ತು ಅಕಸ್ಮಾತ್ ಈ ಒಂದು ದಿನದಲ್ಲಿ ಯಾವುದೇ ರೀತಿಯ ಕೆಟ್ಟ ಬದಲಾವಣೆಗಳಾಗಿದ್ರು ಕೂಡ ಅದನ್ನು ಮರೆತು ನಾಳೆ ಹೊಸ ರೀತಿ ಹೋಗೋಕ್ಕೆ ಯಾವ್ಯಾವ ರೀತಿ ನಾವು ಯೋಚನೆ ಮಾಡಬೇಕು ಯಾವ್ಯಾವ ರೀತಿ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಎಂಬುದನ್ನು ನಾವು ನೋಡ್ಕೊಳ್ಬೇಕಾಗಿರುತ್ತೆ ಅದನ್ನು ಬಿಟ್ಟು ನಮ್ಮ ಮನಸ್ಸಲ್ಲಿ ಹಲವಾರು ಯೋಚನೆಗಳು ಹಲವಾರು ಟೆನ್ಷನ್ಗಳನ್ನ ತುಂಬಿಕೊಂಡು ಮಾಡ್ಕೊಂಡ್ರೆ ನಿದ್ದೆ ಮಲಗಿರೋ ಥರ ನಮಗೆ ಅನಿಸ್ತಾ ಇರುತ್ತೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಶುದ್ಧ ನಿದ್ದೆ ಆಗಿರಲ್ಲ ಸುಮ್ಮನೆ ಏನೋ ಕಾಟಾಚಾರದ ನಿದ್ದೆ ಆಗಿರುತ್ತೆ ಹಾಗೂ ನಮ್ಮ ಮೈಂಡಲ್ಲಿ ಪಾಸಿಟಿವ್ ಏನು ಯಾವ ರೀತಿ ತಿಳ್ಕೊಳ್ಬೇಕು ಅಂತ ಅಂದರೆ ಒಂದು ಪಾಸಿಟಿವ್ ಬಗ್ಗೆ ಹೇಳ್ತೀನಿ ಕೇಳಿ ಈಗ ನಾವು ಯಾವುದಾದ್ರೂ ಕೂಡ ಒಂದು ದಡವನ್ನು ತಲುಪಬೇಕು ಇಲ್ಲ ಯಾವುದಾದ್ರೂ ಈ ಊರಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂತ ಅಂದರೆ ಒಂದು ಪಾಸಿಟಿವ್ ಮೈಂಡ್ ಇರಬೇಕು ಅಂದರೆ ನಾವೀಗ ಒಂದು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆ ಟ್ರೇ ಟ್ರೇನು ಇಲ್ಲಿಂದಲ್ಲಿ ಹೋಗುತ್ತೆ ಇದು ಮಾತ್ರ ಪಾಸಿಟಿವ್ ಆಗಿರುತ್ತೆ ಇಲ್ಲಾಂದರೆ ನಾವು ನೆಗೆಟಿವ್ ಅಂತ ಅಂದರೆ ಯಾವ ರೀತಿ ಬರುತ್ತೆ ಅಂದರೆ ಓಹ್ ನಾವು ಈ ಟ್ರೈನಲ್ಲಿ ಹೋಗ್ತಾ ಇರ್ತೀವಿ ಎಲ್ಲಿ ಟ್ರೈನ್ ಬಿದ್ದೋಗ್ಬಿಡುತ್ತೋ ಟ್ರೈನ್ ಎಲ್ಲಿ ಕೆಟ್ಟೋಗ್ಬಿಡುತ್ತೋ ಇದು ನಮ್ಮ ನೆಗೆಟಿವ್ ಥಾಟ್ಸ್ ಆಗುತ್ತೆ ಇಲ್ಲ ನಾವು ಟ್ರೈನಲ್ಲಿ ಕೂತಿದ್ದೀವಿ ಟ್ರೈನ್ ಆರಾಮಾಗಿ ಕರ್ಕಂಡೋಗಿ ನಮ್ಮ ಬಿಡುತ್ತೆ ಅಂದರೆ ಇದು ಪಾಸಿಟಿವ್ ಆಗುತ್ತೆ ಇದೇ ರೀತಿ ಬರೀ ಟ್ರೈನ್ ಅಂತ ಅಲ್ಲ ಅಂತ ಅಷ್ಟೇ ಅಲ್ಲ ನಮ್ಮ ಮನಸ್ಸಲ್ಲಿರುವಂಥ ಯಾವುದೇ ಒಂದು ವಿಷಯವನ್ನು ನೀವು ತಗೊಂಡರೂ ಕೂಡ ಪಾಸಿಟಿವ್ ಎನರ್ಜಿಯಿಂದ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡು ನಾವು ಮಲಕ್ಕೊಳ್ತು ಅಂತ ಅಂದರೆ ಆರಾಮಾಗಿ ಸುಲೀಲವಾಗಿ ನಾವು ನಿದ್ದೇನ ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗೂ ನಾವು ನೋಡೋದಾದರೆ ನಮ್ಮ ದೇಹದಲ್ಲಾಗಿರ್ಬೋದು ನಮ್ಮ ಮನಸ್ಸಲ್ಲಾಗಿರ್ಬೋದು ಒಂದು ಒಂದಷ್ಟು ವಿಷಯಗಳನ್ನು ನಾವು ತಗೊಳ್ಳೋದು ಇರುತ್ತೆ ನಮ್ಮಿಂದ ಒಂದಷ್ಟು ವಿಷಯಗಳನ್ನು ಹೊರ ಹಾಕೋದು ಇರುತ್ತೆ ಅಂದರೆ ಉದಾಹರಣೆಗೆ ನಾವು ನೋಡೋದಾದ್ರೆ ನಮ್ಮ ಬಾಡಿಲಿ ನಾವು ಏನು ಹೊರ ಹಾಕ್ತೀವಿ ಅಂದರೆ ಕೂದಲಾಗಿರ್ಬೋದು ಇಲ್ಲ ನಮ್ಮ ಉಗುರುಗಳಾಗಿರ್ಬೋದು ಈ ರೀತಿ ಸ್ನಾನ ಮಾಡಿ ಮಾಡಿನೋ ಶುಚಿಯಾಗಿ ನಮ್ಮಲ್ಲಿರುವಂಥ ಒಂದಷ್ಟು ಕಲ್ಮಶಗಳನ್ನ ಹೊರ ಹಾಕ್ತೀವಿ ಅದೇ ರೀತಿ ನಾವು ಒಂದಷ್ಟು ಒಳ್ಳೆ ಪಾಯಿಂಟ್ಸ್ಗಳ ನಮಗೆ ನಾವು ಅಳ ಅಳವಡಿಸ್ಕೊಳ್ತೀವಿ ಅಂತಂದರೆ ಈಗ ನೋಡಿ ಹೊಸ ಬಟ್ಟೆ ಹಾಕೊಳ್ತೀವಿ ನಾವು ಹೊಸದಾಗಿ ಕಾಣಲಿಕ್ಕೆ ಇನ್ನೇನೋ ಬೇರೆ ರೀತಿ ಇದು ಮಾಡ್ತೀವಿ ಇದು ಗೊತ್ತಿರೋ ರೀತಿ ಅಷ್ಟೇ ಇದು ದೇಹಕ್ಕೆ ಅಷ್ಟೇ ಅಲ್ಲ ನಮ್ಮ ಮನಸ್ಸಿಗೂ ಕೂಡ ಈ ರೀ ಒಂದು ಉದಾಹರಣೆ ಆಗುತ್ತೆ ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಕಲ್ಮಶಗಳು ಕೆಟ್ಟ ಆಲೋಚನೆಗಳನ್ನು ಹೊರಹಾಕಿ ಒಳ್ಳೆ ಶುಚಿಯಾಗಿರುವಂತಹ ಆಲೋಚನೆಗಳನ್ನು ನಾವು ತುಂಬಿಕೊಳ್ಳೋದ್ರಿಂದ ನಾವು ರಾತ್ರಿ ಸಮಯದಲ್ಲಿ ಎಲ್ಲೇ ಮಲ್ಕೊಂಡ್ರೂ ಕೂಡ ಒಂದಷ್ಟು ಕೋಣೆ ಚಿಕ್ಕದಾಗಿದ್ದರೂ ಕೂಡ ನಮ್ಮ ಮನಸ್ಸು ಗಟ್ಟಿಯಾಗಿ ಮನಸ್ಸು ಒಂದು ಸ್ವಲ್ಪ ಇದರ ಖಾಲಿಯಾಗಿರುತ್ತೆ ಮನಸ್ಸು ಅಂತ ಅಂದರೆ ಹೇಗೆ ಇದ್ರೂ ಕೂಡ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ನಾವು ನಾವು ಮಲಗಕ್ಕಿಂತ ಮುಂಚೆ ನಾವು ಫೂಡಲ್ಲಿ ಒಂದು ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿರೋದೊಂದು ಮತ್ತೊಂದು ನಮ್ಮ ಮಾನಸಿಕವಾಗಿ ನಾವು ದೃಢವಾಗಿದ್ದರೆ ನಿದ್ದೆ ತಾನೇ ನಿತ್ಯ ಹೋಗ್ತಾ ಹೋಗ್ತಾ ಬರುತ್ತೆ ಜೊತೆಗೆ ನಾವು ದಿನನಿತ್ಯ ಒಂದಷ್ಟು ಯೋಗಾಭ್ಯಾಸ ಯೋಗಾಭ್ಯಾಸ ಹೇಳ್ತೀನಿ ಕೇಳಿ ನೀವು ಪ್ರತಿನಿತ್ಯ ಎರಡು ಅವರ್ ಮೂರು ಅವರ್ ಮಾಡಬೇಕು ಅನ್ನೋದೇನೂ ಇಲ್ಲ ನೀವು ಬರೀ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ನೀವು ನೀವು ಯೋಗ ಮಾಡಿ ನೋಡಿ ಅದರಲ್ಲಿ ಹಲವಾರು ನೀವು ಒಂದು ಒಂದೊಳ್ಳೆ ರಿಸಲ್ಟನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು ನೀವು ಯೋಗ ಬರೀ ಐದು ನಿಮಿಷ ಹತ್ತು ನಿಮಿಷ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯೋಗ ಮಾಡಿ ಮತ್ತು ನಿಮ್ಮ ಮನಸ್ಸನ್ನು ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿಟ್ಕೊಳ್ಳಿ ನೀವು ತಿನ್ನುವಂಥ ಫೂಡ್ ಕ್ರಮ ಮತ್ತು ಮಲಗಿನ ಮುಂಚೆ ಇನ್ನೂನು ಹೇಳಿದೆ ಇಷ್ಟು ನೀವು ಪಾಲಿಸಿ ಆರಾಮಾಗಿ ನಿಮಗೆ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ಹೀಗೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಇದ್ದರೆ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಹೊತ್ತು ಈ ವಿಡಿಯೋನ ನೋಡ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಿಮಗೆ ಹೀಗೆ ಒಂದೊಂದು ಹೊಸ ಹೊಸ ವೀಡಿಯೋನ ತಗೊಂಡು ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೀವು ಸದಾ ನೋಡ್ತಾ ಇರಿ ಪಾಪ್ಯುಲರ್ ಕನ್ನಡ ಟಿ ವಿ